ಇವತ್ತು ಫೆಬ್ರವರಿ ಹನ್ನೆರಡನೇ ತಾರೀಕು ಇವತ್ತಿನಿಂದ ಸಂಪತ್ತನ್ನು ನೀಡುವಂತಹ ಶುಕ್ರನು ಶನಿಯ ರಾಶಿಯಾದಂತಹ ಮಕರ ರಾಶಿಯಲ್ಲಿ ಸಂಚರಿಸ್ತಾನೆ ಅಂದರೆ ಈಗಾಗಲೇ ಸಂಚರಿಸಿ ಆಗಿದೆ ಬೆಳಿಗ್ಗೆ ಸಂಚರಿಸಿ ಆಗಿದೆ ಇದರಿಂದಾಗಿ ಯಾವ ರಾಶಿಯವರಿಗೆ ಧನ ಲಾಭವಾಗಲಿದೆ ನಿಮ್ಮ ರಾಶಿಗೂ ಕೂಡ ಶುಕ್ರ ದೆಸೆ ಇದೆಯಾ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನೋಡಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸಂಪತ್ತು ಮತ್ತು ಸಂತೋಷವನ್ನು ನೀಡುವಂತಹ ಶುಕ್ರನು ಫೆಬ್ರವರಿ ಹನ್ನೆರಡನೇ ತಾರೀಕು ಅಂದರೆ ಇವತ್ತು ಬೆಳಿಗ್ಗೆ ಅಂದರೆ ಮುಂಜಾನೆ ನಾಲ್ಕು ಗಂಟೆ ನಲವತ್ತೊಂದು ನಿಮಿಷಕ್ಕೆ ಧನು ರಾಶಿಯಿಂದ ಮಕರ ರಾಶಿಗೆ ಸಂಚರಿಸಿದ್ದಾನೆ ಸೂರ್ಯ ಮಂಗಳ ಮತ್ತು ಬುಧ ಈಗಾಗಲೇ ಈ ಮಕರ ರಾಶಿಯಲ್ಲಿದ್ದಾರೆ ನಾಲ್ಕು ಪ್ರಮುಖ ಗ್ರಹಗಳ ಸಂಯೋಗ ಅನ್ನುವಂಥದ್ದು ಮಕರ ರಾಶಿಯಲ್ಲಿ ಅನೇಕ ಶುಭಯೋಗಗಳನ್ನು ಸೃಷ್ಟಿ ಮಾಡುತ್ತೆ ಬುಧ ಮತ್ತು ಶುಕ್ರ ಒಟ್ಟಾಗಿ ಲಕ್ಷ್ಮೀನಾರಾಯಣ ಯೋಗವನ್ನು ರೂಪಿಸ್ತಾರೆ ಇದು ಫೆಬ್ರವರಿ ಹನ್ನೆರಡು ಅಂದರೆ ಇವತ್ತಿನಿಂದ ಕೆಲವು ರಾಶಿ ಚಿಹ್ನೆಗಳಿಗೆ ಉತ್ತಮವಾದ ದಿನಗಳು ಆರಂಭ ಆಗ್ತಾ ಇದೆ ನೋಡಿ ಈ ರಾಶಿಯವರು ಜೀವನದ ಎಲ್ಲ ದುಃಖಗಳಿಂದ ಮುಕ್ತಿ ಪಡೆಯುತ್ತಾರೆ ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ಪಡಿತಾರೆ ಶುಕ್ರನು ಮಕರ ರಾಶಿಯನ್ನು ಪ್ರವೇಶ ಮಾಡೋದರಿಂದ ಯಾವ್ಯಾವ ರಾಶಿಯವರಿಗೆ ಯಾವ ರೀತಿಯ ಪ್ರಯೋಜನಗಳು ಸಿಗ್ತಾ ಇವೆ ಅನ್ನೋದನ್ನು ನೋಡ್ತಾ ಹೋಗೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ಮಾಧುರಿ ಇರುತ್ತೆ ಅಂದರೆ ನೀವು ಪ್ರೀತಿ ಪ್ರೇಮ ಅಂತ ಇದ್ದರೆ ಪ್ರೀತಿ ಪ್ರೇ ಏನು ಪ್ರೇಮಿಸ್ತಾ ಇದ್ದರೆ ನಿಮ್ಮ ಸಂಬಂಧಗಳಲ್ಲಿ ಚೆನ್ನಾಗಿರುತ್ತೆ ಮಾಧುರ್ಯ ಇರುತ್ತೆ ಪ್ರೀತಿ ಜಾಸ್ತಿ ಇರುತ್ತೆ ನೀವು ಕೌಟುಂಬಿಕ ಸಮಸ್ಯೆಗಳಿಂದ ಏನಾದರೂ ಸಮಸ್ಯೆಗಳಿದ್ದರೆ ಕುಟುಂಬದಲ್ಲಿ ಅಂಥ ಸಮಸ್ಯೆಗಳಿಂದ ಕೂಡ ಮೇಷರಾಶಿಯವರು ಮುಕ್ತಿಯನ್ನು ಪಡಿತೀರಿ ಅಂದರೆ ಅದರಿಂದ ಬಿಡುಗಡೆ ಹೊಂದುತ್ತೀರಿ ಹಾಗೆ ಹಣ ಸಂಪಾದಿಸುವಲ್ಲಿ ಪ್ರಮುಖವಾದಂಥ ವಿಚಾರ ನೋಡಿ ಹಣ ಸಂಪಾದನೆ ಇದರಲ್ಲಿ ನೀವು ಯಶಸ್ಸು ಪಡಿತೀರಿ ಯಾವುದೇ ಕೆಲಸಕ್ಕೆ ಕೈ ಹಾಕಿ ಇದರೂ ಕೂಡ ಇವತ್ತಿನಿಂದ ನಿಮಗೆ ಎಲ್ಲೋ ಕೂಡ ಒಳ್ಳೆಯದಾಗತ್ತೆ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ನಿಮಗೆ ಒಂದು ಒಳ್ಳೆ ಪ್ರಗತಿಗೆ ಅವಕಾಶ ಇದೆ ವ್ಯವಹಾರದಲ್ಲಿ ಲಾಭ ಇರುತ್ತೆ ಮತ್ತು ಆರ್ಥಿಕ ಭಾಗ ತುಂಬ ಬಲವಾಗಿರುತ್ತೆ ಅಂದರೆ ಹಣಕಾಸಿನ ವಿಚಾರದಲ್ಲಿ ನಿಮಗೆ ತುಂಬ ಬಲವಾಗಿರುತ್ತೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ನೀವು ಸವಾಲುಗಳನ್ನು ದೃಢವಾಗಿ ಎದುರಿಸ್ತೀರಿ ಏನು ಎಂಥದ್ದೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ನೀವು ನಿಂತು ಎದುರಿಸುವಂತಹ ಒಂದು ದೃಢತೆ ನಿಮ್ಮಲ್ಲಿರುತ್ತೆ ಧಾರ್ಮಿಕ ಕಾರ್ಯಗಳಲ್ಲಿ ಅಂದರೆ ದೇವಸ್ಥಾನಕ್ಕೆ ಹೋಗುವಂಥದ್ದು ಇರಬಹುದು ಪೂಜಾ ಕಾರ್ಯಗಳಿರಬಹುದು ಧಾರ್ಮಿಕ ಸ್ಥಳಗಳಿಗೆ ಭೇಟಿ ಕೊಡುವಂಥದ್ದು ನಿಮಗೆ ಆಸಕ್ತಿ ಹೆಚ್ಚಾಗತ್ತೆ ಇನ್ನು ಕುಟುಂಬ ಸದಸ್ಯರ ಸಹಾಯದಿಂದ ಎಲ್ಲ ಕೆಲಸಗಳು ಕೂಡ ಯಶಸ್ವಿಯಾಗುತ್ತೆ ಅದಕ್ಕೆ ನಿಮಗೆ ನಿಮ್ಮ ಕುಟುಂಬ ಸದಸ್ಯರು ಅಥವಾ ಸಂಗಾತಿಯ ಬಲ ನಿಮಗೆ ಸಿಗತ್ತೆ ಹಾಗಾಗಿ ಇನ್ನು ಆದಾಯವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಬೇರೆ ಬೇರೆ ಅವಕಾಶಗಳು ನಿಮಗೆ ಲಭಿಸ್ತಾ ಹೋಗುತ್ತೆ ಆದಾಯ ಕೂಡ ಹೆಚ್ಚಾಗುತ್ತೆ ಹಣಕಾಸಿನ ವಿಚಾರದಲ್ಲೂ ಕೂಡ ನಿಮಗೆ ಬಹಳ ಉತ್ತಮವಾಗಿದೆ ಮಿಥುನ ರಾಶಿಯವರಿಗೆ ಇನ್ನು ಸಿಂಹರಾಶಿ ಶುಕ್ರನ ಸಂಚಾರದಿಂದಾಗಿ ನೀವು ಮಕ್ಕಳಿಂದ ಸಂತೋಷವನ್ನು ಪಡಿತೀರಿ ಸಿಂಹರಾಶಿಯವರು ಹಾಗೆ ಸಂಬಂಧಗಳಲ್ಲಿ ಪ್ರೀತಿ ಹೆಚ್ಚಾಗತ್ತೆ ಸಂಪತ್ತು ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ ಒಂದು ನಿಮ್ಮ ಕುಟುಂಬದಲ್ಲೂ ಕೂಡ ಸಂತೋಷ ಶಾಂತಿ ನೆಮ್ಮದಿ ಇರುತ್ತೆ ಸಂತೋಷ ಇರುತ್ತೆ ಪ್ರೀತಿಯು ಕೂಡ ಎಲ್ಲರಿಂದ ಪ್ರೀತಿ ಪಡೆದುಕೊಳ್ತೀರಿ ಕುಟುಂಬದಲ್ಲಿ ಹಾಗೆ ಹಣಕಾಸಿನ ವಿಚಾರದಲ್ಲೂ ಕೂಡ ನೀವು ಉತ್ತಮವಾಗಿದೆ ಸಂಪತ್ತು ಜಾಸ್ತಿ ಆಗುತ್ತೆ ಚಿನ್ನ ಆಸ್ತಿ ಅಥವಾ ಇಂತಹ ಬೆಲೆಬಾಳು ವಸ್ತುಗಳ ಸಂಪತ್ತೇನಿದೆಯಲ್ಲ ಇದು ನೀವು ಹೆಚ್ಚಿಗೆ ಮಾಡಿಕೊಳ್ತೀರಿ ಇನ್ನು ಕುಟುಂಬ ಜೀವನ ಬಹಳ ಆನಂದಮಯವಾಗಿರುತ್ತೆ ಕುಟುಂಬ ಜೀವನ ಅನ್ನುವಂಥದ್ದು ಎಲ್ಲರ ಜೊತೆ ಸೌಹಾರ್ದಯುತವಾದಂತಹ ಜೀವನ ಇರುತ್ತೆ ನೀವು ನಿಮ್ಮ ಜೀವನವನ್ನು ಆರಾಮವಾಗಿ ಕಳಿತೀರಿ ಸಿಂಹರಾಶಿಯವರು ಇನ್ನು ಧನುರಾಶಿ ನೋಡಿ ನಿಮ್ಮ ಸಾಮಾಜಿಕ ಪ್ರತಿಷ್ಠೆ ಈ ಅವಧಿಯಲ್ಲಿ ಹೆಚ್ಚಾಗುತ್ತೆ ಧನು ರಾಶಿಯವರದ್ದು ಒಂದು ಸಮಾಜದಲ್ಲಿ ಒಂದು ಉನ್ನತ ಸ್ಥಾನಮಾನ ಗೌರವ ಪ್ರತಿಷ್ಠೆ ಎಲ್ಲವೂ ಕೂಡ ನಿಮಗೆ ಸಿಗತ್ತೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಧನು ರಾಶಿಯವರ ವೈಯಕ್ತಿಕ ಜೀವನದಲ್ಲಿ ಅದರ ಕುಟುಂಬ ಇರಬಹುದು ಅಥವಾ ಸಂಸಾರದಲ್ಲಿರಬಹುದು ಬಹಳ ಸಂತೋಷದ ಜೀವನ ಇರುತ್ತೆ ನಿಮ್ಮದು ಧನು ರಾಶಿಯವರಿಗೆ ಹಾಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ನೀವು ಯಾವುದೇ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಯಾವುದೇ ವಿಚಾರವನ್ನು ಇರಲಿ ವ್ಯವಹಾರ ವ್ಯಾಪಾರ ವ್ಯವಹಾರ ಇರಬಹುದು ಕೆಲಸ ಕಾರ್ಯಗಳಿರಬಹುದು ಯಾವುದೇ ಕ್ಷೇತ್ರದಲ್ಲಿ ಅಲ್ಲಿ ನೀವು ಯಶಸ್ಸನ್ನು ಪಡಿತೀರಿ ಧನುರಾಶಿಯವರಿಗೆ ಯಶಸ್ಸು ಸಿಗತ್ತೆ ಆಮೇಲೆ ಕಾಮಗಾರಿಗಳು ಯಾವುದೋ ಒಂದು ಕಾಮಗಾರಿ ಇದ್ದೀರಿ ಅಂತ ಇದ್ದರೆ ಅದರಲ್ಲಿ ಅಡೆತಡೆಗಳನ್ನು ಬರುವಂಥ ಅಡೆತಡೆಗಳಿದ್ದರೂ ಕೂಡ ಈ ಒಂದು ಶುಕ್ರನ ಸಂಯೋಗ ಮತ್ತು ರಾಶಿ ಬದಲಾವಣೆಯಿಂದಾಗಿ ಏನಾಗುತ್ತೆ ಎಲ್ಲ ಅಡೆತಡೆಗಳು ಕೂಡ ದೂರವಾಗುತ್ತೆ ಮಕ್ಕಳ ಕಡೆಯಿಂದ ನೀವು ಒಂದು ಒಳ್ಳೆಯ ಸುದ್ದಿಯನ್ನು ಕೂಡ ಪಡಿತೀರಿ ಹಾಗಾಗಿ ಧನುರಾಶಿಯವರಿಗೆ ರಾಶಿಯವರಿಗೆ ಎಲ್ಲ ಕೆಲಸಗಳಲ್ಲೂ ಕೂಡ ಜಯ ಸಿಗುತ್ತೆ ಯಶಸ್ಸು ಸಿಗತ್ತೆ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ನೋಡಿ ನೀವು ಆಧ್ಯಾತ್ಮಿಕ ಕೆಲಸದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರ್ತೀರಿ ನೀವು ಆಕರ್ಷಣೀಯ ಕೇಂದ್ರವಾಗಿ ಉಳಿತೀರಿ ನಿಮ್ಮ ಅಂದರೆ ನೀವು ಬಹಳ ಆಕರ್ಷಣೀಯವಾಗಿರ್ತೀರಿ ಎಲ್ಲರ ಗಮನವೂ ಕೂಡ ನಿಮ್ಮ ಮೇಲಿರುತ್ತೆ ಆ ರೀತಿಯಾಗಿ ಆಕರ್ಷಣೆ ಇರುತ್ತೆ ಮನೆಯಲ್ಲಿ ಶುಭ ಕಾರ್ಯಗಳನ್ನು ಆಯೋಜಿಸುವ ಸಾಧ್ಯತೆ ಇದೆ ಯಾವುದಾದ್ರೂ ಒಂದು ಪೂಜೆ ಅಥವಾ ಇನ್ನೊಂದು ಮದುವೆ ಕಾರ್ಯಗಳಿರಬಹುದು ಹೀಗೆ ಯಾವುದಾದ್ರೂ ಒಂದು ಶುಭ ಕಾರ್ಯ ನಡೆಯುವಂಥ ಸಾಧ್ಯತೆ ಮನೆಯಲ್ಲಿ ಇದೆ ಅದು ಯಾವುದೇ ಆಗಿರಬಹುದು ಆಮೇಲೆ ನೀವು ವಿದೇಶದಲ್ಲಿ ಕೆಲಸ ಮಾಡುವ ಪ್ರಸ್ತಾಪವನ್ನು ಕೂಡ ಪಡಿತೀರಿ ಅಂದರೆ ನಿಮಗೆ ಆಫರ್ ಬರುತ್ತೆ ವಿದೇಶದಲ್ಲಿ ಕೆಲಸ ಮಾಡೋದಕ್ಕೆ ನಿಮಗೆ ಆಫರ್ ಬರುತ್ತೆ ಈ ಸಂದರ್ಭವನ್ನು ನೀವು ಬಳಸಿಕೊಳ್ಬೇಕಾಗತ್ತೆ ಕುಂಭರಾಶಿಯವರು ಹಾಗೆ ವ್ಯವಹಾರದ ಪರಿಸ್ಥಿತಿ ಇಲ್ಲಿವರೆಗೆ ಯಾವ ರೀತಿಯಾಗಿತ್ತೋ ಅದಕ್ಕಿಂತ ಇನ್ನೂ ಕೂಡ ಉತ್ತಮವಾಗಿರುತ್ತೆ ನಿಮ್ಮ ವ್ಯವಹಾರ ಅನ್ನುವಂಥದ್ದು ವ್ಯಾಪಾರ ಅಥವಾ ವ್ಯವಹಾರ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವಂಥ ಕುಂಭರಾಶಿಯವರಿಗೆ ಬಹಳ ಉತ್ತಮವಾದ ಸಮಯ ಅದರಿಂದ ಹೆಚ್ಚಿನ ಲಾಭವನ್ನು ಕೂಡ ಪಡೆಯೋದಕ್ಕೆ ನಿಮಗೆ ಸಾಧ್ಯವಾಗುತ್ತೆ ಒಟ್ಟಾರೆಯಾಗಿ ಈ ಇಷ್ಟು ರಾಶಿಗಳು ಕುಂಭರಾಶಿ ಹಾಗೆ ಧನು ರಾಶಿ ಸಿಂಹರಾಶಿ ಮಿಥುನ ರಾಶಿ ಮತ್ತು ಮೇಷರಾಶಿ ಈ ಐದು ರಾಶಿಯವರೆಗೂ ಕೂಡ ಈ ಶುಕ್ರನ ಶುಕ್ರನ ಒಂದು ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ಮತ್ತು ಮಕರ ರಾಶಿಯಲ್ಲಿ ಎಲ್ಲ ದೊಡ್ಡ ಗ್ರಹಗಳ ಸಂಯೋಗನ ಏನಾಗ್ತಾ ಇದೆ ಇದರಿಂದ ಬಹಳ ಉತ್ತಮವಾದ ಲಾಭವನ್ನು ಉತ್ತಮವಾದ ಯಶಸ್ಸನ್ನು ಒಳ್ಳೆಯ ಜೀವನವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಏಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು